ಎಂಥ ಚೆಲುವಿ, ಎಂಥ ಮೈಮಾಟ, ಎಂಥ ನಡೆ, ನನ್ನ ಕಣ್ಣು ಮುಂದೆ ಇನ್ನು ನಿಂತಾಗಿದೆ. ಆ ಸುಂದರವಾದ ಮುಖ ಮರೆಯಕ್ಕೆ ಆಗ್ತಿಲ್ಲ. ಭವಾನಿ, ಭವಾನಿ. ಅಯ್ಯೋ, ಏನೇ ನಾಟಕನೇ ನೋಡಲ್ಲ ಅಂತಿದ್ದೆ, ಈಗ ನೋಡು ದೊಡ್ಡ ಕವಿ ತರ ಅವಳನ್ನೇ ವರ್ಣಿಸ್ತಾ ಇದ್ಯಾ. ಅವಳು ಹಾಗಿದ್ಲು, ನನ್ ಮೈ ಮರೆಯೋ ಹಾಗೆ ಮಾಡಿದ್ಲು. ಸರಿ ಸರಿ, ಅವಳ ಬಗ್ಗೆ ಯೋಚನೆ ಮಾಡೋದನ್ ಬಿಟ್ಟು ತಟ್ಟೆಲಿರೋ ಊಟದ ಬಗ್ಗೆ ಯೋಚನೆ ಮಾಡು, ಇಲ್ಲ ಎದುರಿಗಿರೋ ನನ್ ಬಗ್ಗೆ ಯೋಚನೆ ಮಾಡು. ಭವಾನಿ ಅಂತೆ ಭವಾನಿ, ಇವನನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇದೇನಿದು, ನೀನ್ ಊಟ ಮಾಡ್ಲಿಲ್ವಾ? ಹ್ಮ್, ಚೆನ್ನಾಗಿದೆ. ಬೆಳಕ್ ಹರಿಯವರೆಗೂ ಇಬ್ರು ಹೀಗೆ ಕೂತ್ಕೊಂಡು ಹರಟೆ ಹೊಡಿತೀರಾ? ಮತ್ತೆ ನೋಡಮ್ಮ, ಇವನು ಭವಾನಿ ಹಿಂಗೆ ಹಂಗೆ ಅಂತ ಮೈಲಿ ಉದಕ್ ಹೋಗ್ತಾ ಇದ್ದಾನೆ. ಅವಳೇನ್ ಮಹಾ ಬಣ್ಣ ಹಚ್ಕೊಂಡ್ಬಿಟ್ಟು ಲೈಟ್ ಮುಂದೆ ನಿಂತ್ಕೊಂಡ್ರೆ ನಾನು ಚೆನ್ನಾಗ್ ಕಾಣಿಸ್ತೀನಿ. ಹೌದಮ್ಮ, ನೀನು ಚೆನ್ನಾಗ್ ಕಾಣಿಸ್ತೀಯ. ಸದ್ಯಕ್ಕೆ ಊಟ ಮಾಡು. ನಂದು, ನಂದು, ಗುಡ್ ಮಾರ್ನಿಂಗ್. ಡ್ರೈವಿಂಗ್ ಸ್ಕೂಲ್ ಇಂದ ಕಾರ್ ಬಂದಿದೆ, ಬೇಗ ರೆಡಿ ಆಗಮ್ಮ. 5 ನಿಮಿಷ ಅಣ್ಣ ಪ್ಲೀಸ್. ನೋಡು, ಕಲಿಬೇಕು ಅನ್ನೋದು ಬರೀ ಮಾತಲ್ಲಿದ್ರೆ ಸಾಲದು, ಮನಸ್ಸಲ್ಲೂ ಇರಬೇಕು. ಅದಕ್ಕೆ ಮೈಯನ್ನು ದಂಡಿಸ್ಬೇಕು, ಆಮೇಲೆ ಟೈಮ್ ಮೇಂಟೈನ್ ಮಾಡಬೇಕು. ಹೇಳಮ್ಮ ಹೇಳಮ್ಮ, ಎದ್ದೇಳಮ್ಮ, ಹೇಳು 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 ಹೇಳು. ನೋಡು, ಡ್ರೈವರೇ ಆಗಿರ್ಲಿ ಕ್ಲೀನರೇ ಆಗಿರ್ಲಿ, ನಮಗೋಸ್ಕರ ಯಾರು ವೇಟ್ ಮಾಡಬಾರ್ದು. ಅವ್ರೇನು ಭಿಕ್ಷುಕ್ರೆ? ಹೋಗಮ್ಮ, ಹೋಗಿ ರೆಡಿ ಆಗು, ಬೇಗ ರೆಡಿ ಆಗು. ಹ್ಮ್, ಸಾರಿ. ಓಕೆ, ಹೋಗು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ ಯಾವ್ದೋ ಹುಡುಗಿಗೆ ಡ್ರೈವಿಂಗ್ ಕಲಿಸ್ಬೇಕು ಅಂತ ಹೇಳಿದ್ರು, ನೀವು ಪ್ಯಾಂಟು ಶರ್ಟ್ ಹಾಕೊಂಡ್ರು ನೋಡಿ ಹುಡುಗ ಅನ್ಕೊಂಬಿಟ್ಟೆ. ಹುಡುಗಿರು ಹುಡುಗಿರ್ ತರ ಇದ್ರೆ ಚಂದ ಅಲ್ವಾ? ನಿಮ್ಗೆ ಡ್ರೆಸ್ ಚೆನ್ನಾಗಿ ಕಾಣಿಸಲ್ಲ ಅನ್ಸುತ್ತೆ, ಚೂಡಿದಾರ್ ಚೆನ್ನಾಗಿ ಕಾಣಿಸ್ಬೋದು. ಒನ್ ಮಿನಿಟ್. ಹಲೋ ಹಲೋ ಮೇಡಮ್, ಸುಮ್ಮನೆ ಎಷ್ಟು ತಗತ್ತೆ ನೀನು? ಅವಳೇನ ಹಾಕೊಂಬಂದ್ರೆ ನಿನ್ಗೆ ಏನೋ ಕಷ್ಟ? ನೀನ್ ಬಂದ್ ಕೆಲಸ ಏನಾದ್ರು ನೋಡ್ಕೊಂಡು ಹೋಗತ್ತಾನೆ? ಏನ್ ದೊಡ್ಡ ಫ್ಯಾಷನ್ ಡಿಸೈನರ್ ನೀನು, ಚೂಡಿದಾರ್ ಅಂತ ಚೂಡಿದಾರ್ ದಪ್ಪ ಕಣ ನೀನು. ಈ ಡ್ರೆಸ್ ಓಕೆನಾ? ಸೂಪರ್, ಥ್ಯಾಂಕ್ ಯು. ಆಮೇಲೆ ನೀವು ಚೆನ್ನಾಗಿ ಕಾಣಿಸ್ತೀರಂತ ಯಾವಾಗ್ಲೂ ಚೂಡಿದಾರ್ನೇ ಹಾಕೋಬೇಡಿ, ಅವಾಗ ಅವಾಗ ಗಂಡಸರ್ ಬಟ್ಟನು ಹಾಕಿ, ಆಗ ಈ ಡ್ರೆಸ್ಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಹೋಗೋಣ. ಸರಿ, ಓಕೆ. ಅದ್ ಸರಿ, ನೀವ್ ವಿಡಿಯೋಗ್ರಾಫರ್ ಅಲ್ವಾ? ಈ ಕಾರ್ ಡ್ರೈವಿಂಗ್ ಎಲ್ಲ ಏನು? ಮದುವೆ ಸೀಸನ್ ಅದು, ಮಿಕ್ಕಿದ ಸೀಸನ್ ಇದು. ಕಾಂಪಿಟೇಷನ್ ಜಾಸ್ತಿ ನೋಡಿ, ಅದಕ್ಕೆ ನಾಲ್ಕಾರು ಕಡೆ ಕೆಲಸ ಮಾಡ್ಬೇಕು, ಇಲ್ದಿದ್ರೆ ಜೀವನ ಮಾಡೋದ್ ಕಷ್ಟ. ಅಂದ್ರೆ ನಿಮ್ಗೆ ಎಲ್ಲಾ ವಿದ್ಯೆನೂ ಗೊತ್ತು? ನೀ ದುಡ್ಡಿನ ಹುಡುಗಿ ಪಟಾಯಿಸೋ ವಿದ್ಯೆ ಮಾತ್ರ ಗೊತ್ತಿಲ್ಲ. ಅದೊಂದು ಗೊತ್ತಿದ್ರೆ ಇಷ್ಟೊತ್ತಿಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಹ್ಯಾಪಿಯಾಗಿ ಜಂಪ್ ಅಂತ ತಿರುಗ್ತಿದ್ದೆ. ಆಸೆನೂ ತುಂಬಾನೇ ಇದೆ. ಇರಲ್ವಾ, ಈಗಿನ ಕಾಲದಲ್ಲಿ ಕಾವಿ ತೊಟ್ಟರ ಸ್ವಾಮಿಗಳಿಗೆ ಆಸೆ ಇರ್ಬೇಕಾದ್ರೆ ನಮಗಿರ್ಬಾರ್ದಾ? ಸೊ ನಿಮಗೆ ಕೋಟ್ಯಾಧೀಶ್ವರನ್ ಮನೆ ಹುಡುಗಿನೇ ಬೇಕು ಅನ್ನಿ. ಎಸ್ ಮೇಡಮ್, ನಿಮ್ಗೊಂದು 10 ಕೋಟಿ ರೂಪಾಯಿ ಆಸ್ತಿ ಇರ್ಬೋದಾ? ಇರ್ಬೋದೇನೋ. ಓ, ತುಂಬಾ ಜಾಸ್ತಿ ಆಯ್ತು. ನಮ್ ರೇಂಜ್ ಏನಿದ್ರು ಒಂದ್ 2-3 ಕೋಟಿ ಇದ್ರೆ ಸಾಕು, ಬಟ್ ಅಂದ್ರದಲ್ಲಿ ಮಾತ್ರ ನಿಮ್ಮಲ್ಲಿ 5% ಆದ್ರೂ ಇರ್ಬೇಕು. ನಾನ್ ಅಷ್ಟೊಂದ್ ಚೆನ್ನಾಗಿದ್ದೀನ ಕೇಳ್ತಿರಲ್ಲ ಮೇಡಮ್. ಇದುವರೆಗೂ ನಿಮ್ಗೆ 100 ಜನನಾದ್ರೂ ಲವ್ ಲೆಟರ್ ಕೊಟ್ಟಿರ್ಬೇಕಲ್ಲ? ಕೊಟ್ಟಿಲ್ಲ. ಅದಕ್ಕೆ ನಿಮ್ಗೆ ಗೊತ್ತಾಗಿಲ್ಲ, ನೀವೇ ಒಂದ್ 4-5 ಜನಕ್ಕೆ ಲವ್ ಲೆಟರ್ ಕೊಟ್ಟಿದ್ರೆ ಒಬ್ನಾದ್ರೂ ಓಕೆ ಆಗ್ತಿದ್ದ. ಅನುಭವ ಇಲ್ದಿದ್ರೆ ಹೇಳಿ, ನಾನು ಹೇಳ್ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀವು ಬರೀ ಕಾರ್ ಡ್ರೈವಿಂಗ್ ಹೇಳ್ಕೊಟ್ರೆ ಅಷ್ಟೇ ಸಾಕು. ಸಾರಿ ಮೇಡಮ್. ಇದು ಸ್ಟೈರಿಂಗು, ಇದು ಗೇರು, ಈಗ ಇದು ಫಸ್ಟ್ ಗೇರ್ ಇದೆ, ಆಮೇಲೆ ಇದು ಕ್ಲಚ್ಚು, ಇದು ಬ್ರೇಕ್, ಆಕ್ಸಿಲೇಟರ್. ಓಕೆ, ಸ್ಟೈರಿಂಗ್ ಕಂಟ್ರೋಲ್ ಇರಬೇಕು, ಡ್ರೈವ್ ಮಾಡ್ತಿರುವಾಗ ಮುಂದೆ ನೋಡ್ತಿರ್ಬೇಕು,
ಓಕೆ. ಒಳ್ಳೆ ಮೈ ಮೇಲೆ ಬಂದು ಗೊತ್ತಿಯಾ? ಹೌದ್ಲ, ಮೈ ಮೇಲೆ ಬಂದಿದೆ. ನಾಟಕ ಕಂಪನಿ ಊರಿಗೆ ಬಂದಿದೆ. ಅಯ್ಯ, ಅದೇನು ಹೊಸದಾಗ ಬರ್ತದೆ? ಪ್ರತಿ ವರ್ಷ ಬಂದಂಗ್ ಬರ್ತದಪ್ಪ. ಅಯ್ಯೋ ಪೆಕ್ರ, ಹಳ್ಳಿ ಪೆಕ್ರ, ಈ ಸತಿ ಬರೀ ಆಸೀನೆ ಈ ಸೇಮೆ ನಾಟಕ ಅಲ್ವೋ? ಭವಾನಿ ಬರ್ತಾವಳೆ ಭವಾನಿ. ಹೌದಾ? ತನನಂ ಭವಾನಿನ? ತನನಂ ಭವಾನಿನೇ. ಏ ಸುಬ್ಬು ಸುಬ್ಬು, ನಿನ್ ಜೊತೆ ನಾನೇ ಬರ್ತೀನ. ಶಾರದಾ, ಈಗ ಬರ್ತೀನಿ, ಸ್ವಲ್ಪ ಗಲ್ಲ ನೋಡ್ಕೊ. ಮುದ್ರಾಜು ಬಾರೋ ಇಲ್ಲಿ. ಎಲ್ಲರ ಕೈಲೂ ಇದನ್ನ ಮೂರ್ ಮೂರ್ ಸಾರಿ ಓದ್ಸು. ನಾನ್ ಬರೋದ್ ತಡ ಆದ್ರೆ ಐದೈದು ಸಾರಿ ಓದ್ಸು. ಗೊತ್ತಾಯ್ತಾ? ಮಹಾರಾಜರೇ, ನನ್ನ ಜೊತೆಯಲ್ಲಿ ನಾಟಕದ ಪ್ರದರ್ಶನಕ್ಕೆ ಬರುತ್ತೀರೋ ಇಲ್ಲವೋ? ಅವರು ಒಪ್ಪಿಗೆ ಕೊಟ್ಟಿದ್ದಾರೆಯೋ? ಅವರು ಎಂದರೆ ಯಾರು ಮಹಾರಾಜರೇ? ಅವರು ಎಂದರೆ ನಿಮ್ಮ ಪಿತಾಶ್ರೀಯವರು. ನನ್ನನ್ನು ಏನೆಂದು ತಿಳಿದಿರುವಿರಿ? ಏಕಾಂಗಿಯಾಗಿ ಹೋಗಬೇಡ, ಮರಿಪಿಟೀಲ್ ನನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗುವಂತ ಅವರೇ ಆಜ್ಞೆ ಮಾಡಿದ್ದಾರೆ. ಹಾಗಾದರೆ ಅವರನ್ನೇ ಕೇಳಿ ಬರುತ್ತೇವೆ. ಅಕಟಕಟ, ನನ್ನ ಮೇಲೆ ಅಷ್ಟೊಂದು ಅಪನಂಬಿಕೆಯೋ? ಖಂಡಿತ ಹೌದು. ಆಗ್ಲಿ, ಹೋಗ್ಬಿಟ್ ಬಾ. ಅದು ಒಂದ್ ಕಲೆ. ನಾಟಕದಲ್ಲಿ ಅಭಿನಯ, ನೃತ್ಯ, ಸಾಹಿತ್ಯ, ಸಂಗೀತ ಎಲ್ಲ ನೌರಸ್ಗಳು ಇರ್ತವೆ. ಉಳಿದ ಕಲೆಗಳನ್ನು ಪ್ರೋತ್ಸಾಹಿಸಬೇಕು. ಹೋಗ್ಬಿಟ್ ಬಾ. ಹಾಯ್ ದೇವು, ಹೇಗಿದ್ಯಾ? ಫುಲ್ ನೈಟ್ ನನಗೆ ನಿದ್ದೆನೇ ಇಲ್ಲ, ಬರೀ ನಿಂದೇ ಧ್ಯಾನ. ಕಣ್ಮುಚ್ಚಿದ್ರೆ ನೀನೇ ಕಾಣಿಸ್ತೀಯ, ಯಾರೇ ಮಾತಾಡಿದ್ರು ನೀನ್ ಹಾಡೋ ತರನೇ ಕೇಳಿಸುತ್ತೆ ನನಗೆ. ಇಡೀ ರಾತ್ರಿ ನಾನ್ ಆ ಹೆಂಗ್ ಓವರಲ್ಲೇ ಇದ್ದೆ. ನಿನ್ ಹಾಡ್ ಕೇಳೋಕ್ಕೋಸ್ಕರ ಜೀವನ ಪೂರ್ತಿ ನಿನ್ ಜೊತೆನೆ ಇರ್ಬೇಕು ಅನ್ಸುತ್ತೆ. ಸೇವಂತಿ, ಹಾಮಾ, ತಿಂಡಿ ತಗೊಂಡ್ ಹೋಗ್ಬಾಮಾ. ಹಾ, ನಾನ್ ಹೋಗಿ ತಿಂಡಿ ತಗೊಂಡ್ ಬರ್ತೀನಿ, ನೀನ್ ಇಲ್ಲೇ ಕೂತಿರು. ಯಾರು? ಹೆಣ್ಣಿನ ಜನುಮಾಗೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ. ತುಂಬಾ ಚೆನ್ನಾಗಿ ಆಡ್ತೀರಾ. ಥ್ಯಾಂಕ್ ಯು. ಅದಕ್ಕೆ ನಿಮ್ಮನ್ನ ಹುಡ್ಕೋಕೆ ನನ್ನ ತಂಗಿ ಕಳಿಸಿದ್ದು. ಹೌದು, ನಮ್ಮನೆಯಲ್ಲಂತೂ ಎಲ್ಲರೂ ನಿಮ್ಮ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ, ನಾನು ಕೂಡ. ಥ್ಯಾಂಕ್ ಯು. ನಿನ್ನೆ ನಿಮ್ ಹಾಡು ಕೇಳಿ ನಾನು ತುಂಬಾ ಸಂತೋಷ ಪಟ್ಟೆ, ಆದ್ರೆ ನಿಮ್ ಮುಖ ನೋಡೋಕಾಗ್ಲಿಲ್ಲ. ಯಾಕೆ ಮುಖ ಮುಚ್ಕೊಂಡಿದ್ದೀರಾ? ನನ್ ಮುಖ ನೀವು ನೋಡ್ಬೇಡಿ. ಯಾಕೆ? ಏನಾಗಿದೆ? ನನ್ ಮುಖ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಯಾಕೆ? ಏನಾಗಿದೆ? ಸತ್ಯಂ ಶಿವಂ ಸುಂದರಂ ಪಿಕ್ಚರ್ ಅಲ್ಲಿ ಜೀನಾ ತಮ್ಮನ್ ಮುಖ ಇದೆಯಲ್ಲ, ಆತರ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಫೇಸ್ ಡ್ಯಾಮೇಜ್ ಆಗಿದ್ರೆ ಏನಂತೆ? ನಿಮ್ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆಯಲ್ಲ. ಓ ಥ್ಯಾಂಕ್ ಯು. ಐ ಲೈಕ್ ಯುವರ್ ವಾಯ್ಸ್. ತೋರಿಸಿ. ಅಯ್ಯೋ ಬೇಡ ಬೇಡ, ನನ್ನ ಮಾತು ಕೇಳಿ. ಬೇಡ, ಪರವಾಗಿಲ್ಲ ಬಿಡಿ, ಮುಖ ಪರವಾಗಿಲ್ಲ ಬಿಡಿ, ನನ್ನ ಏನಾಗಿದೆ? ನನ್ನ ಮುಖ ಚೆನ್ನಾಗಿಲ್ಲ. ಬೇಡ ಬೇಡ. ಏನ್ರಿ ಇದು ಬೆಳಗ್ ಬೆಳಗ್ಗೆನೆ? ಸುಮ್ನೆ ಇರ್ತೀರಾ? ಇದೇನೆ ತಿಂಡಿ ಕೊಟ್ಬಿಟ್ಟು ಈ ತರ ಮಾತಾಡ್ತಿದ್ಯಾ? ಅಯ್ಯೋ ಬೇಡ ರೀ. ಅಯ್ಯ ಸರಿ ಬಿಡೋ, ನೀನ್ ಮಾಡಿರೋ ತಿಂಡಿ ನೀನೆ ತಿನ್ಕೋ. ಅಯ್ಯೋ ಮನೇಲಿ ಮಕ್ಳವ್ರೆ ಅಂತ ಹಂಗ ಹೇಳ್ದೆ ರೀ, ಒಂದ್ ನಿಮಿಷ ಇರ್ರಿ.
ನಿನಗೆ ಕಪ್ಪೆ ತರ ಎಗರಕ್ಕೆ ಬರ್ತಾ, ಇಲ್ಲಿಂದಲಿಗೆ ಅಲ್ಲಿಂದಲಿಗೆ ಎಗರ್ತಾ ಇರು. ಇನ್ನೆಲ್ಗೋ ಬಿದ್ದರೆ ಏನಾಗತ್ತೆ ಅವ್ನಿಗೆ, ಇದು ಮದುವೆ ಆಗಿಲ್ಲ. ಎತ್ಕೊಂಡೋಗ, ಊರ ಹಬ್ಬ ಬಂದಿದೆ.